ಮಂಡ್ಯ ಜಿಲ್ಲೆಯಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿ ಬಂದಿದೆ. ಬೆಳ್ಳಂಬೆಳಗ್ಗೆ ಆಗಿರುವಂತಹ ಫೈರಿಂಗ್ ಇದು. ರೌಡಿ ಶೀಟರ್ ಕಾಲು ಸೀಳಿದೆ ಪೊಲೀಸರ ಗುಂಡು. ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಫೈರಿಂಗ್ ಅನ್ನು ಮಾಡಿದ್ದಾರೆ. ರೌಡಿ ಶೀಟರ್ ಕಾಲು ಸೀಳಿದೆ ಪೊಲೀಸರ ಆ ಗುಂಡು. ಮುತ್ತುರಾಜ್ ಅಲಿಯಾಸ್ ದಕ್ಕ ಎಂಬಾತನ ಕಾಲು ಪಂಚರ್ ಆಗಿದೆ. ಇದರಿಂದ ಯಾವ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಇದು ಕೂಡ ಬಹಳ ಮುಖ್ಯ. ಮಂಡ್ಯ ಜಿಲ್ಲೆಯಲ್ಲಿ ಬೆಳ್ಳಂಬೆಳಗ್ಗೆ ಆಗಿರುವಂತಹ ಫೈರಿಂಗ್ ಇದು. ರೌಡಿ ಶೀಟರ್ ಕಾಲು ಸೀಳಿದೆ ಪೊಲೀಸರ ಆಗುಂಡು. ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಫೈರಿಂಗನ್ನು ಮಾಡಬೇಕಾಯಿತು. ಮುತ್ತುರಾಜ್ ಅಲಿಯಾಸ್ ಡಕ್ಕ ಎಂಬಾತನ ಕಾಲು ಸದ್ಯ ಪಂಚರ್ ಆಗಿದೆ. ಚಿಕ್ಕ ಮುಲಗೋಡು ಗ್ರಾಮದ ಬಳಿ ಆಗಿರುವಂತಹ ಫೈರಿಂಗ್ ಇದು. ಬೆಳ್ಳಂಬೆಳಗ್ಗೆಯೇ ಫೈರಿಂಗ್ ಆಗಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಚಿಕ್ಕ ಮಲಗೋಡು ಗ್ರಾಮ ಅದು. ರೌಡಿ ಶೀಟರ್ ಮುತ್ತುರಾಜ್ ಬಲಗಾಲಿಗೆ ಫೈರಿಂಗ್ ಮಾಡಲಾಗಿದೆ. ಕೊಲೆ ಪ್ರಕರಣ ಸಂಬಂಧ ಆರೋಪಿಯನ್ನು ಹಿಡಿಯೋದಕ್ಕೆ ಪೊಲೀಸ್ ಪೇದೆ ಹೋದ ಸಂದರ್ಭದಲ್ಲಿ ಆಗಿರುವಂತಹ ಫೈರಿಂಗ್ ಇದು. ಪೊಲೀಸ್ ಪೇದೆ ಸಿದ್ದರಾಜು ಎಂಬಾತನ ಮೇಲೆ ಚಾಕುವಿನಿಂದ ನೋಡಿ ಹಲ್ಲೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಫೈರಿಂಗ್ ಮಾಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದೊದಗತ್ತೆ. ಆ ಸಂದರ್ಭದಲ್ಲಿ ಆರೋಪಿ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಶ್ರೀಧರ್. ಇನ್ನು ಹಲವು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಈ ಆರೋಪಿ ತಲೆಮರೆಸಿಕೊಂಡಿದ್ದ ಅನ್ನುವಂಥ ಮಾಹಿತಿ ಇದೆ. ಯಾರು? ಮುತ್ತುರಾಜ್ ಅಲಿಯಾಸ್ ಡಕ್ಕ. ಇನ್ನು ಭರ್ಜರಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಪೊಲೀಸ್ನವರು ಬಂಧಿಸಿದ್ದಾರೆ. ಗಾಯಾಳು ರೌಡಿ ಶೀಟರ್ ಮಂಡ್ಯ ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.